Vale. ಸೊ ಇದು ಒಲಕಲ್ ತೀರ್ಥ. ಸೊ ನಮಗೇನು ಕೆಲಸ ಆಗಬೇಕೋ ಅದನ್ನು ಅಂದ್ಕೊಂಡು ಒಲಕಲ್ ಒಳಗಡೆ ಕೈ ಹಾಕಿ ನೀರು ಸಿಕ್ಕಿದ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ. ಬಟ್ ಕ್ಲೋಸ್ ಆಗಿದೆ, ಕಾಣಿಸ್ತಾ ಇದೆಯಾ ಅಲ್ಲಿ ಬೆಟ್ಟ? ಅಲ್ಲಿಗೆ ಹೋಗ್ಬೇಕೀಗ. ಇನ್ನೊಂದು 20% ಇದೆ, 20% ಹತ್ಬಿಟ್ರೆ ಬೆಟ್ಟ ರೀಚ್ ಆಗುತ್ತೆ. ಸೊ ಏನು ಮೇಜರ್ ಪ್ರಾಬ್ಲಮ್ ನನಗೆ ಆಗ್ತಾ ಇರೋದು ಅಂದರೆ ಈ ಜಾಕೆಟ್ಟು. ಸೊ ಇದನ್ನು ಹಾಕ್ಕೊಂಡು ಹತ್ತೋದು ದೊಡ್ಡ ಸಾಹಸ. ಸೊ ಟಾಪಲ್ಲಿ ನಿಮಗೆ ಶಿವ ಪಾರ್ವತಿ ದೇವಸ್ಥಾನ ಇದೆ, ಜ್ಯೋತಿರ್ಲಿಂಗ ಸನ್ನಿಧಿ ನೋಡ್ತಾ ಇರ್ಬೋದು ನೀವು. ಸೊ ಇವು ನೋಡಿ, ಸೊ ಫೈನಲಿ ಟಾಪಲ್ಲಿ ರೀಚ್ ಆಗಿದೆ ಸ್ನೇಹಿತರೆ. ಸೊ ಇವು ನೋಡ್ಬೋದು ನೀವು ಯಾವ ಥರ ಕಾಣ, ಸಮ ಕಾಣಿಸ್ತಾ ಇದೆ ವ್ಯೂ, ಚಿಂದಿಯಾಗಿದೆ ವ್ಯೂ. ಸೊ ಬನ್ನಿ ಒಂದು ಟೈಮ್ ಲ್ಯಾಪ್ಸ್ ಹಾಕ್ಕೊಂಡು. ಸೊ ಕೆಳಗಡೆ ಒಲಕಲ್ ತೀರ್ಥ ಬರುವಾಗ ಕ್ಲೋಸ್ ಆಗಿತ್ತು, ಇವಾಗ ಓಪನ್ ಆಗಿರುತ್ತೆ ಅನಿಸುತ್ತೆ. ಸೊ ಒಲಕಲ್ ತೀರ್ಥನ ಮುಗಿಸ್ಕೊಂಡು ಸೊ ಬೆಂಗಳೂರಿಗೆ ಹೊರಡ್ತೀನಿ. ಸೊ ಒಲಕಲ್ ತೀರ್ಥ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ, ಆ ಮಾಯಗಾರ ತಾನು ಗಿರಿಯಲಿಲ್ಲವೋ ಗುಡಿಯಲಿಲ್ಲವೋ. ಹತ್ತದೆಷ್ಟು ಕಷ್ಟನೋ ಇಳಿಯೋದು ಅಷ್ಟೇ ಕಷ್ಟ. ನೋಡಿ ಹೆಂಗಿದೆ, ಎಲ್ಲೂ ಗ್ರಿಪ್ಪು ಇಲ್ವಲ್ಲಪ್ಪ ಇಟ್ಕೊಳ್ಳೋಕ್ಕೆ. ಟ್ರಕ್ಕಿಂಗು ಟ್ರಕ್ಕಿಂಗು ಅಂತೀಯ, ಇಳಿ ನನ್ನ ಮಗನೇ. ಮನೇಲಿ ಆರಾಮಾಗಿ ಬೆಚ್ಚಗೆ ಮಲ್ಕೊಳ್ಳೋದು ಬಿಟ್ಟು ಟ್ರಕ್ಕಿಂಗ್ ಮಾಡ್ತೀನಿ, ಬೈಕ್ ರೈಡಿಂಗ್ ಹೋಗ್ತೀನಿ ಇಂಚಿಯ. ಇಳಿ ನನ್ನ ಮಗನೇ. ಇದು ಒಲಕಲ್ ತೀರ್ಥ, ಓಪನ್ ಇದೆಯಾ ನೋಡೋಣ. ಸೊ ಓಪನ್ ಇದ್ರೆ ಹೋಗಿ ದರ್ಶನ ಮಾಡೋಣ, ಬನ್ನಿ. ಮನೆ ಒಳಗೊಂಡು ಸೊ ಫುಲ್ಲು ಗುಯ ಉಳ್ಕೋದಂಗೆ ಆಗುತ್ತೆ.
ಫೈನಲಿ ಇನ್ನೇನು ರೀಚ್ ಆಗ್ತಾ ಇದ್ದೀನಿ ಕೆಳಗಡೆ, ಇನ್ನೊಂದು 2 ಮಿನಿಟ್ಸ್ ರೀಚ್ ಆಗ್ತೀನಿ. ಸೊ ಹೋಗ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಒಂದು ಸ್ವಲ್ಪ ಏನಾದರೂ. ಬಾಸ್ ನೋಡಿ ಬಾಸು, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಖಡಕ್ಕಾಗಿ ಬಿರಿಯಾನಿ ಹೊಡೆದ್ಬಿಟ್ಟು ಒಂದು ಬ್ಯಾಟಿಂಗು ಮಲ್ಕೊಂಬಿಡ್ತೀನಿ ಗುರು. ಸೊ ಫಸ್ಟು ಅದು ಇಡ್ಲಿ ಬ್ಯಾಟಿಂಗ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ಬಿಡ್ತೀನಿ. ಸಖತ್ ಹೊಟ್ಟೆ ಹಸಿತ ಇದೆ, ಹೊಟ್ಟೆ ಫುಲ್ ಖಾಲಿ ಖಾಲಿ. ಹನ್ನೊಂದು 11:50 ಆಗಿದೆ. ಸೊ ಇದೇ ಎಂಟ್ರೆನ್ಸು ಟ್ರಕ್ಕಿಂಗ್ ಇದೆ. ಸೊ ಇದೇ ಎಂಟ್ರೆನ್ಸು ಸ್ನೇಹಿತರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಕ್ಕಿಂಗ್ ನಿಮಗೆ. ಇಲ್ಲಿ ಲೆಫ್ಟ್ಗೆ ಹೋದರೆ ನಿಮಗೆ ಕಲ್ಯಾಣಿ ಸಿಗುತ್ತೆ. ಸೊ ಫೈನಲಿ ಚೆನ್ನಾಗಿತ್ತು, ಹೊಟ್ಟೆಲ್ಲಿರೋದೆಲ್ಲ ಕರಗ್ತು. ಟೋಟಲ್ ನಿಯರ್ಲಿ ಕರೆಕ್ಟಾಗಿ ಹತ್ತಿದ್ರೆ ನೀವು 2 ಅವರ್ಸ್ ಆಗುತ್ತೆ ಫುಲ್ ಟಾಪಿಗೆ ಹತ್ತಿದ್ರೆ. ಅಲ್ಲಲ್ಲೇ ಗ್ಯಾಪ್ ಕೊಟ್ಕೊಂಡು ಹೋಗ್ತೀರಾ ಅಂದರೆ 2.5 ಆಗುತ್ತೆ. ಸೊ ನಾವು ಬೆಳಗ್ಗೆ ಹತ್ತುವಾಗ ದೇವಸ್ಥಾನ ತೆಗ್ದಿರಲಿಲ್ಲ, ಈಗ ದೇವಸ್ಥಾನ ತೆಗ್ದಿದ್ದಾರೆ, ಬಿಸಿಲೂ ಬಂತು. ಸೊ ಈಗ ಜನ ಜಾಸ್ತಿ ಆದರೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರೋರು. ನನ್ನ ಅದೃಷ್ಟ ನೋಡಿ ಹೆಂಗಿದೆ ಅಂತ, ಮೊನ್ನೆಯಿಂದ ಅಂತೆ ಬಿಡ್ತಾ ಇರೋದು ಪಬ್ಲಿಕ್ನ. ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇತ್ತಂತೆ, ಇಷ್ಟು ದಿನ ಕ್ಲೋಸ್ ಮಾಡಿದ್ರಂತೆ. ಸೊ ಲಾಸ್ಟ್ ವೀಕೆಂಡೆಲ್ಲ ಬಂದವರೆಲ್ಲ ವಾಪಸ್ ಹೋದ್ರಂತೆ. ಕೋವಿಡ್ ಆದಮೇಲೆ ಮೊನ್ನೆ ಗೌರಿ ಹಬ್ಬಕ್ಕೇನೋ ಓಪನ್ ಮಾಡಿರೋದು ದೇವಸ್ಥಾನ. ಇಲ್ಲಾಂದ್ರೆ ಸುಮ್ಮನೆ ದೂರದಿಂದ ಬಂದು ವಾಪಸ್ ಹೋಗ್ಬೇಕಾಗಿತ್ತು. ಬಟ್ ಈ ಮಜಾ ಸಿಗ್ತಾ ಇರಲಿಲ್ಲ, ಬೆಟ್ಟ ಹತ್ತೋದು ಟ್ರಕ್ಕಿಂಗ್ ಮಜಾ ಮಿಸ್ ಆಗಿರೋದಷ್ಟೇ, ಸುಮ್ಮನೆ ಒಂದು ಲಾಂಗ್ ರೈಡ್ ಆಗಿರೋದು. ಸೊ ನನ್ನ ಅದೃಷ್ಟ ಚೆನ್ನಾಗಿತ್ತು, ಇವತ್ತು ದೇವಸ್ಥಾನ ಓಪನ್ ಮಾಡಿದರು. ಸ್ಪೆಷಲಿ ವೀಕೆಂಡು ಇದೇ ಫಸ್ಟ್ ವೀಕೆಂಡ್ ಅಂತ ಓಪನ್ ಮಾಡಿದ್ರು ಕೋವಿಡ್ ಆದಮೇಲೆ, ಲಾಕ್ಡೌನ್ ಮುಗಿದ್ಮೇಲೆ. ಸೊ ಯಾರ್ಯಾರು ಶಿವಗಂಗೆಗೆ ಬರ್ತಾ ಇದ್ದೀರಾ, ಓಪನ್ ಇದೆ, ಆರಾಮಾಗಿ ಬರ್ಬೋದು. ಮಾಸ್ಕ್ ಅಂತೂ ಕಡ್ಡಾಯವಾಗಿ ಹಾಕೊಂಬನ್ನಿ, ಇಲ್ಲಾಂದರೆ ಅಲ್ಲಿ ಎಂಟ್ರೆನ್ಸ್ ಎಲ್ಲ ಬಿಡೋದಿಲ್ಲ. ಓವರಾಲು ಮಸ್ತ್ ಟ್ರಕ್ಕಿಂಗು, ತುಂಬ ಚೆನ್ನಾಗಿತ್ತು ಟ್ರಕ್ಕಿಂಗು. ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಬಿಸಿಲೇನು ಇರಲಿಲ್ಲ ಅಷ್ಟೊಂದು. ಸೊ ಆರಾಮಾಗಿ ಟ್ರಕ್ ಮಾಡಿದ್ವಿ. ತುಂಬ ಜನ ಬೈಕರ್ಸು ಬಂದಿದ್ದರು ಟ್ರಕ್ಕಿಂಗಿಗೆ. ಒಲಕಲ್ ತೀರ್ಥದಲ್ಲಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಆ್ಯಕ್ಚುಲಿ. ಸೊ ಆದಷ್ಟು ಟ್ರೈ ಮಾಡಿದೆ ನಾನು. ನನ್ನ ಮುಂದೆ ಇದ್ದವ್ರಿಗೆಲ್ಲ ಒಬ್ರಿಗೂ ನೀರು ಸಿಗಲಿಲ್ಲ ಆ್ಯಕ್ಚುಲಿ. ಯಾರೋ 4-5 ಜನ ನಿಂತಿದ್ರು, ಬಟ್ ಅವ್ರಿಗೆ ಯಾರಿಗೂ ನೀರು ಸಿಗಲಿಲ್ಲ. ಕೈ ಹಾಕಿ ಒಲಕಲ್ಲಲ್ಲಿ ನೀರು ಮುಟ್ಟಬೇಕು ಅಂದ್ಕೊಂಡವರು, ಬಟ್ ನನಗೆ ಸಿಕ್ತು. ಸ್ನೇಹಿತರೆ, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ,
ದಯವಿಟ್ಟು ಲೈಕ್ ಕೊಡಿ ಒಂದು. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಧನ್ಯವಾದ ಹೇಳ್ತೀನಿ. ಇನ್ನು ಹೀಗೆ ನಮಗೆ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ ಫ್ರೀ ಇದ್ದಾಗಲ್ಲ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಬಾಯ್.